ಬೆಂಗಳೂರಿನಲ್ಲಿ ಆಟೋಗಳು ಮಾರಾಟಕ್ಕಿವೆ. ಇದೆಲ್ಲ ಶಕ್ತಿ ಯೋಜನೆಯ ಎಫೆಕ್ಟ್. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣದ ಅವಕಾಶ ಮಹಿಳೆಯರಿಗೆ ಸಿಕ್ಕಿರೋದ್ರಿಂದ ಪ್ರಯಾಣಿಕರೇ ಇಲ್ಲ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ, ಆಟೋಗಳು ಖಾಲಿ ಖಾಲಿ ಇವೆ. ಆಟೋ ಮಾರಾಟ ಮಾಡೋದಕ್ಕೆ ಈಗ ಮಾಲೀಕರು ಮುಂದಾಗಿದ್ದಾರೆ. ಆಟೋ ಮಾರದೆ ಬೇರೆ ದಾರಿಯೇ ಇಲ್ಲ ಅಂತಿದ್ದಾರೆ ಚಾಲಕರು. 20% ಅಷ್ಟು ಆಟೋ ಮಾರಾಟ ಮಾಡ್ತಿದ್ದಾರೆ ಆಟೋ ಚಾಲಕರು. ಒಂದು ಕಡೆ ಓಲಾ, ಊಬರ್, ಬೈಕ್, ಟ್ಯಾಕ್ಸಿಗಳಿಂದ ಬೇಸತ್ತಿದ್ದಾರೆ. ಅದರ ಬೆನ್ನಲ್ಲೇ ಈಗ ಉಚಿತ ಪ್ರಯಾಣದ ಎಫೆಕ್ಟ್ ಇದೆ. ಹೀಗಾಗಿ ಕಂಗಾಲಾಗಿರುವಂತಹ ಆಟೋ ಮಾಲೀಕರು ಆಟೋ ಮಾರಾಟಕ್ಕೆ ಮುಂದಾಗಿದ್ದಾರೆ. ಆಟೋ ಓಡಾಟದ ಬಗ್ಗೆ ಸರ್ವೆಗೆ ಈಗ ಮುಂದಾಗಿದೆ ಅಸೋಸಿಯೇಷನ್. ಆಟೋ ಚಾಲಕರ ಅಸೋಸಿಯೇಷನ್ನಿಂದ ಸರ್ವೆಗೆ ಮುಂದಾಗಿದ್ದು, ಶಕ್ತಿ ಯೋಜನೆಗೂ ಮುನ್ನ ಆಟೋ ಎಷ್ಟು ಕಿಲೋಮೀಟರ್ ಓಡಾಟ ಮಾಡ್ತಾ ಇತ್ತು, ಶಕ್ತಿ ಯೋಜನೆ ಜಾರಿ ನಂತರ ಆಟೋ ಓಡಾಟ ಎಷ್ಟು ಕಡಿಮೆಯಾಗಿದೆ, ಈ ಹಿಂದೆ ಚಾಲಕರ ಆದಾಯ ಎಷ್ಟಿತ್ತು, ಈಗ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಸರ್ವೆಯನ್ನು ನಡೆಸಲಾಗುತ್ತೆ. ರಾಜ್ಯ ರಾಜಧಾನಿಯಲ್ಲಿರುವಂತಹ ಒಟ್ಟು 225,000 ಆಟೋಗಳು, ಅದರಲ್ಲಿ ಸುಮಾರು 20% ಆಟೋ ಮಾರಾಟ ಮಾಡೋದಕ್ಕೆ ಈಗ ಮಾಲೀಕರು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಹೊಸ ರಿಜಿಸ್ಟ್ರೇಷನ್ ನಿಲ್ಲಿಸುವಂತೆಯೂ ಕೂಡ ಆಟೋ ಅಸೋಸಿಯೇಷನ್ ಮನವಿ ಮಾಡ್ತಾ ಇದೆ. ಬೈಕ್ ಟ್ಯಾಕ್ಸಿ ಅನ್ನೋದು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ಆಪರೇಟ್ ಆಗ್ತಾ ಇದೆ. ಅದೇ ರೀತಿ ಮೆಟ್ರೋಯಿಂದ ನಮಗೆ ಬಾಡಿಗೆ ಕುಂಠಿತ ಆಗಿದೆ. ಓಲಾ, ಊಬರ್ ವಿಷಯವಾಗಿ ಇವತ್ತು ಬಾಡಿಗೆಗಳು ಕುಂಠಿತ ಆಗಿದೆ. ಜೊತೆಗೆ ಈ ಶಕ್ತಿ ಯೋಜನೆಯಿಂದನೂ ಸಹ ಒಂದು 20% ನಮಗೆ ವ್ಯಾಪಾರ ಇವತ್ತು ಕುಸಿತ ಆಗಿದೆ. ಆಟೋ ರಿಕ್ಷಾಗೆ 10,000 ರೂಪಾಯಿನೇ ಸಹ ಇವತ್ತು EMI ಕಟ್ಟಬೇಕಾಗಿದೆ ಪರ್ ಮಂತ್. ಮತ್ತು ನಮ್ಮ ಜೀವನ ನಿರ್ವಹಣೆಗೋಸ್ಕರ 20,000 ರೂಪಾಯಿ ಇಲ್ಲದೇ ನಮ್ಮ ಕುಟುಂಬ ನಾವು ಕಾಪಾಡೋಕ್ಕಾಗಲ್ಲ. ಹಾಗಾಗಿ ಒಟ್ಟಾರೆಯಾಗಿ 30,000 ರೂಪಾಯಿ ಅವರು ತಿಂಗಳಿನಲ್ಲಿ ದುಡಿಲೇಬೇಕು. 30,000 ರೂಪಾಯಿ ದುಡಿಬೇಕಂದರೆ ಡೈಲಿ ನಮಗೆ 1,000-1,200 ರೂಪಾಯಿ ಹಣ ಆಗಬೇಕು. 1,200. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಮತಾ ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಆಟೋ ಮಾಲೀಕರಿಗೆ ಆಟೋ ಮಾರಾಟ ಮಾಡುವಂತಹ ಪರಿಸ್ಥಿತಿ ಬಂದೋದಾಗಿದೆಯಾ? ಈಗ ಲೆಕ್ಕಾಚಾರ ನೋಡ್ತಾ ಹೋದ್ರೆ ಎಷ್ಟು ಲಾಸ್ ಆಗ್ತಾ ಇದೆ ಅವರಿಗೆ, ಎಷ್ಟು ಆಟೋಗಳು ಈಗ ಮಾರಾಟಕ್ಕಿವೆ ಅಂತ? ಪ್ರತಿಮಾ, ಓಲಾ, ಊಬರ್ ಮತ್ತು ಬೈಕ್ ಟ್ಯಾಕ್ಸಿಯಿಂದ ಭಾರೀ ಹೊಡೆತವನ್ನು ಅನುಭವಿಸಿದ್ದಂತಹ ಆಟೋ ಅಸೋಸಿಯೇಷನ್ ಈಗ ಮತ್ತೆ ಇನ್ನೊಂದು ಸಮಸ್ಯೆಗೆ ಸಿಲುಕೊಂಡಿರುವಂಥದ್ದು. ಶಕ್ತಿ ಯೋಜನೆ ಜಾರಿಗೆ ಬಂದ ಬಳಿಕ ಮತ್ತಷ್ಟು ನಷ್ಟಕ್ಕೆ ಒಳಗಾಗಿದ್ದಾರೆ ಆಟೋದವರು ಎಲ್ಲರೂ ಕೂಡ. ಹಾಗಾಗಿ ಅಂದರೆ ದಿನನಿತ್ಯವೂ ಕೂಡ ಆಟೋವನ್ನು ಅವಲಂಬಿಸ್ತಾ ಇದ್ದಂಥವರು ಎಲ್ಲರೂ ಕೂಡ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಹಾಗಾಗಿ ಆಟೋದವರಿಗೆ ಬಾಡಿಗೆ ಇಲ್ಲ ಅನ್ನುವಂಥದ್ದು ಈಗಾಗಲೇ ನಮಗೂ ಕೂಡ ಗೊತ್ತಿತ್ತು. ಅದರ ಜೊತೆಗೆ ಈಗ ಆಟೋಗಳನ್ನೇ ಮಾರಾಟ ಮಾಡೋಕ್ಕೆ ಮುಂದಾಗಿರುವಂಥದ್ದು, ಈಗಾಗಲೇ ಆಟೋಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿ ನಡೀತಾ ಇರುವಂಥದ್ದು. ಅದರಲ್ಲೂ ನಗರದಲ್ಲಿ ಅಂದರೆ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಈಗಾಗಲೇ ಆಟೋಗಳನ್ನು ಮಾರಾಟ ಮಾಡೋದಕ್ಕೆ ಮುಂದಾಗಿರುವಂಥದ್ದು, ಮಾರಾಟ ಕೂಡ ಆಗ್ತಾ ಇದೆ. ಸುಮಾರು ಒಂದು 20-30% ಆಟೋಗಳು ಮಾರಾಟ ಆಗ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಸುಮಾರು 225,000 ಆಟೋಗಳಿದ್ದಾವೆ. ಇದು ಅಂದರೆ ರಿಜಿಸ್ಟ್ರೇಷನ್ ಆಗಿರುವಂತಹ ಆಟೋಗಳು, ಈಗ ಪರ್ಮಿಟ್ ಸಿಕ್ಕಿರುವಂತಹ ಆಟೋಗಳು. ಅದರ ಜೊತೆಗೆ ಈಗ ಹೊಸದಾಗಿ ಮತ್ತಷ್ಟು ಆಟೋಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ದಿನವೊಂದಕ್ಕೆ 20-30 ಆಟೋಗಳು ಏನು ಪರ್ಮಿಟ್ ತಗೊತಾ ಇರುವಂಥದ್ದು ಕೂಡ. ಹಾಗಾಗಿ ಅದಕ್ಕೆ ಹೊಸದಾಗಿ ಬರುವಂತಹ ಆಟೋಗಳಿಗೆ ಪರ್ಮಿಟ್ ಕೊಡಬೇಡಿ ಅನ್ನುವಂಥದ್ದು, ರಿಜಿಸ್ಟ್ರೇಷನ್ ಮಾಡಬೇಡಿ ಅನ್ನುವಂತಹ ಮನವಿಯನ್ನು ಕೂಡ ಈಗಾಗಲೇ ಆಟೋ ಅಸೋಸಿಯೇಷನ್ ಅವರು ಮಾಡಿಕೊಂಡಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಇರುವಂತಹ ಆಟೋಗಳಿಗೆ ಬಾಡಿಗೆ ಇಲ್ಲ, ಅವರೇ ಆಟೋಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇನ್ನಷ್ಟು ಆಟೋಗಳು ಬಂದರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ, ಮತ್ತಷ್ಟು ಜೀವನಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆಟೋ ಅಸೋಸಿಯೇಷನ್. ಅದರ ಜೊತೆಗೆ ಒಂದು ಸರ್ವೆಯನ್ನು ಕೂಡ ಮಾಡೋದಕ್ಕೂ ಕೂಡ ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಈ ಹಿಂದೆ ಎಷ್ಟು ಆಟೋದವರು ಎಷ್ಟು ದುಡಿತಾ ಇದ್ರು, ಎಷ್ಟು ಸಂಪಾದನೆ ಮಾಡ್ತಾ ಇದ್ರು, ಮತ್ತು ಈಗ ಎಷ್ಟು ನಷ್ಟ ಆಗ್ತಾ ಇದೆ, ಇವೆಲ್ಲವನ್ನು ಸರ್ವೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿಮಾ, ಧನ್ಯವಾದ ಮಮತಾ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.